स्वागत पूजा रमप्प सरकारी शाले सैकल वितरणा कार्यक्रम हमको बेचे होन्नाळिय प्रवासी मंदिर एसटीएमसी समन्वय वेदिकेयवरु सुद्दिगोष्ठी नडेसिदरु ಹೊನ್ನಾಳಿ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಸೈಕಲ್ ವಿತರಣಾ ಕಾರ್ಯಕ್ರಮ ಹೊನ್ನಾಳಿ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಿಗೆ 3 ರಿಂದ 4 ಕಿಲೋಮೀಟರ್ ದೂರದಿಂದ ವಿದ್ಯಾಭ್ಯಾಸಕ್ಕಾಗಿ ಬರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಮಾನ ವಯಸ್ಕರ ಬಳಗ ಹಾಗೂ ತಾಲೂಕು ಎಸ್‌ಟಿಎಂಸಿ ಸಮನ್ವಯ ವೇದಿಕೆ ಇವರ ಸಹಯೋಗದೊಂದಿಗೆ ಕೆನರಾ ರುಬಿಕೋ ಮ್ಯೂಚುಯಲ್ ಫಂಡ್ ಮುಂಬೈ ಎಂಬ ಸಂಸ್ಥೆಯ ಮಾಲೀಕರಾದ ಶ್ರೀಯುತ ಸುನಿಲ್ ರವರಿಂದ ದಿನಾಂಕ 9/2/2023 ರಂದು ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಬೈಸಿಕಲ್ ವಿತರಣಾ ಕಾರ್ಯಕ್ರಮವನ್ನು ಹೊನ್ನಾಳಿ ತಾಲೂಕಿನ ಲಿಂಗಾಪುರದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಶ್ರೀ ತಿಪ್ಪೇಶಪ್ಪ ಆರ್ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತ ಇಲಾಖೆ ದಾವಣಗೆರೆ, ಶ್ರೀ ದುರ್ಗಪ್ಪ ಶಿಕ್ಷಣಾಧಿಕಾರಿಗಳು, ಜಿಲ್ಲಾ ಅಕ್ಷರ ದಾಸೋಹ ಯೋಜನೆ, ಶ್ರೀ ಎಸ್ ನಂಜರಾಜ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊನ್ನಾಳಿ, ಶ್ರೀ ತಿಪ್ಪೇಶಪ್ಪ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹೊನ್ನಾಳಿ, ಶ್ರೀ ರುದ್ರಪ್ಪ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಹೊನ್ನಾಳಿ ಮತ್ತು ವನಯಾತ್ರಿ ಸಮಾನ ವಯಸ್ಕರ ಬಳಗದ ಬೆಂಗಳೂರಿನ ರಘು ಪ್ರವೀಣ್ ಮತ್ತು ಹೊನ್ನಾಳಿ ಎಸ್‌ಡಿಎಂಸಿ ತಾಲೂಕು ಅಧ್ಯಕ್ಷರಾದ ಶಿವಲಿಂಗಪ್ಪ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ರುದ್ರನಾಯಕ್, ಸಹ ಕಾರ್ಯದರ್ಶಿ ರಮೇಶ್, ಕಾರ್ಯದರ್ಶಿ ಸತೀಶ್, ಸವಿತ್ರಮ್ಮ ಅರ್ಚನಾ ಹಾಗೂ ಲಿಂಗಾಪುರ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಕುಮಾರಸ್ವಾಮಿ, ಶಾಲಾ ಎಸ್‌ಟಿಎಂಸಿ ಅಧ್ಯಕ್ಷರಾದ ನಂಜಪ್ಪ ಗೌಡರು, ಉಪಾಧ್ಯಕ್ಷರು ಆರತಿ ಮೊರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಎಸ್‌ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಶಾಲಾ ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕೆಂದು ತಾಲೂಕು ಅಧ್ಯಕ್ಷರಾದ ಶ್ರೀಲಿಂಗಪ್ಪ ಹುಣಸಗಟ್ಟರವರು ಇಂದು ಹೊನ್ನಾಳಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ನಮ್ದೇನಪ್ಪ ಉದ್ದೇಶ ಅಂದರೆ ಸರ್ಕಾರಿ ಶಾಲೆ ಉಳಿಸ್ಬೇಕು, ವಿತ್ತು ಬೆಳೆಸ್ಬೇಕು. ಈಗ ಸರ್ಕಾರಿ ಶಾಲೆ ಬೆಳೀತಂದರೆ ನಮ್ಮದೊಂದು ದೇಶ ಅಭಿವೃದ್ಧಿ ಮಾಡೋದು ಅನ್ನೋದೇ ನಮ್ಮದೊಂದು ಗುರಿ. ಆ ಗುರಿ ಮುಖಾಂತರ ನಾವು ಸತತ ಈಗ 3 ವರ್ಷದಿಂದನ ಇದೇ ಶ್ರಮ ಪಟ್ಕೊಂತ ಬಂದು ಬಡ ಮಕ್ಕಳಿಗೆ ಎಲ್ಲೆಲ್ಲಿ ಅನಾನುಕೂಲ ಐತೋ ಅಲ್ಲಿ ಒಂದು ಅನುಕೂಲ ವ್ಯವಸ್ಥೆ ಮಾಡಬೇಕಂತ ಹೇಳಿ ನಾವು ಹೋರಾಟ ಮಾಡ್ಕೊಂತ ಬರ್ತಾಯಿದ್ವಿ. ನಮ್ಮ ತಾಲೂಕಿನಲ್ಲಿ ಕಾನ್ವೆಂಟ್ಗಳು ಓಪನ್ ಮಾಡಿದ್ವಿ. ಬಡವರಿಗೆ ಒಂದು ಸಾಹುಕಾರರು ಒಬ್ಬರೇ ಕಾನ್ವೆಂಟ್ ಅಂತ ಹೋಗೋರು. ಆ ಕಾನ್ವೆಂಟ್ಗಳ ಬಗ್ಗೆ ಬಡವ್ರ ಮಕ್ಕಳು ಎಜುಕೇಷನ್ ಹಾಳಾಗ್ತಾರೆ ಅಂತೇಳಿ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಒಂದು LKG UKG ಪ್ರಾರಂಭ ಮಾಡಿ ಒಂದು ಹಂತಕ್ಕೆ ತಗೊಂಬಂದ್ವಿ. ಇವತ್ತು ನಮ್ಮ ಸ್ಟೇಟಲ್ಲಿ ನಲಿಕಲಿಯನ್ನು ಹುಟ್ಟಿದ್ದೆ ಹೊನ್ನಾಳಿ ತಾಲೂಕಿಂದ, ಅದು ಶಿಕ್ಷಕರಿಂದ ಹುಟ್ಟು ಹುಟ್ಟಿ ಇವತ್ತು ಅದು ಹೆಸರಾಗಿದ್ದು ಇಡೀ ರಾಜ್ಯ ತುಂಬ ನಲಿಕಲಿ ಅಂತಾನ. LKG UKG ಯಾವ ಥರ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಪ್ರಾರಂಭ ಆಯಿತು, ಸ್ಟೇಟ್ ತುಂಬ ಅದೇ ಹೆಸರಾಯ್ತು. ಅದೇ ರೀತಿ ಇಲ್ಲಿ ಶಿಕ್ಷಣ ಪ್ರೇಮಿಗಳು ಜಾಸ್ತಿ ಉದ್ದೇಶಪೂರ್ವಕವಾಗಿ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಹಳ್ಳಿಗಳು ಜಾಸ್ತಿ ಏನಪ್ಪ ಅಂದರೆ LPSಗಳು ಭಾಳ ಇದ್ರು. LPS ಭಾಳ ಇದ್ದರು HPSಗಳಿಗೆ ಅವ್ರು ಬರೋಕಪ್ಪ ಅಂದರೆ 3 ರಿಂದ 4 ಕಿಲೋಮೀಟ್ರ್ ಬರಬೇಕು ಅವರು. ಅದೇ ಪ್ರೌಢಶಾಲೆಗೆ 3 ರಿಂದ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಪ್ರೌಢಶಾಲೆಗೆ ಬರಬೇಕು HPSಗಳಿಂದ. ಆ ಉದ್ದೇಶಪೂರ್ವಕವಾಗಿ ನಾವು ಸರ್ಕಾರಕ್ಕೆ ಭಾಳ ಮನವಿ ಸಲ್ಲಿಸಿದ್ವಿ. ಮನವಿ ಸಲ್ಲಿಸಿ ಅದೇನು ಉಪಯೋಗ ಆಗಲಿಲ್ಲ ನಮಗೆ. ಆ ಉದ್ದೇಶಪೂರ್ವಕ ಕೆಲ ಬಸ್ಗಳು ಬಿಟ್ಟರು. ಶಾಲೆ ಇರೋದು 10 ಗಂಟೆ ಪ್ರಾರಂಭ ಆದರೆ 8 ಗಂಟೆಗೆ ಬಸ್ ಬೇಕಾದ ಅಲ್ಲಿಗೆ ಪಾಪ ಮುಗು ಹೋಗಿ ಏನು ಮಾಡ್ಬೇಕು ಅಲ್ಲಿ 8-10 ಗಂಟೆಗೆ. ನಮಗೆ ಶಾಲೆಗೆ ಬೇಕಾದ್ರೆ 9:30 ಬಸ್ ಅಂತ ನಾವು ಇದು ಮಾಡಿದ್ವಿ. 8 ಗಂಟೆ ಬಿಡು, 8 ಗಂಟೆಗೆ ಬಂದು ಮಗು ಹೊಂಟೋಗಿ ಅವ್ರಿಗೆ ಊಟ ಮಾಡಿದೆ ಹೇಗೆ, ಅಲ್ಲಿ ಅವರು ಸ್ನಾನ ಮಾಡುವ ಹೇಗೆ, ಪ್ರತಿಯೊಂದು ಅವ್ರ ಕಾರ್ಯಚಟುವಟಿಕೆಗಳು ಇರ್ತವೆ. ಅವ್ರು ಮುಗಿಸ್ಕೊಂಡು ಹೋಗೋದಕ್ಕೆ ಇಲ್ಲಿ 8 ಗಂಟೆಗೆ ಅಷ್ಟೇ, 8 ಗಂಟೆಗೆ ಬಸ್ಸೇ ಬಂದ್ಬಿಡ್ತು ಊರಿಗೆ. ಅದು ಮತ್ತೆ ಬಸ್ ಹೋಗಿದ್ದು ಮತ್ತೆ ರಿಟರ್ನ್ ಬರೋದಿಲ್ಲ 10 ಗಂಟೆ. ಆ ಉದ್ದೇಶಪೂರ್ವಕವಾಗಿ ನಾವು ಬಸ್ ಬಿಟ್ಟರೆ ಏನು ಉಪಯೋಗ ಆಗಲಿಲ್ಲ ನಮಗೆ. ಅದು ಆ ಉದ್ದೇಶಪೂರ್ವಕ ನಾವೇನಪ್ಪ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಲಿಂಗಾಪುರ ಪ್ರೌಢಶಾಲೆಗೆ 50 ಸೈಕಲ್ನ ತಂದಿ ನಾವು. ಯಾಕಪ್ಪ ಅಂದರೆ ಒಂದು ಮಕ್ಕಳಿಗೆ ಅನುಕೂಲ ಆಗಲಿ, ಇಲ್ಲಿ ಪ್ರತಿಯೊಂದು ನಮಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಪೂರ್ವಕವಾಗಿ ನಾವು 50 ಸೈಕಲ್ ತರಿಸಿ ಉಣಸಘಟ್ಟದಿಂದ ಅನಗವಾಡಿ, ಚನ್ನಮ್ಮಬಾಪುರ, ಬಾಗೇವಾಡಿ, ಹೊಸಳ್ಳಿ, ಉರುಳೆಹಳ್ಳಿ ಇಂದ ಏನು ಮಕ್ಕಳು ನಡ್ಕೊಂಬರ್ತಾವಲ್ಲ ಅಂಥ ಮಕ್ಕಳಿಗೆ ಬೈಕ್ ಒಂದು ಉಚಿತವಾಗಿ ನಾವು ಮುಂಬೈದಿದ್ದು ಕೆನರಾ ಕೋಆಪರೇಟಿವ್ ಬ್ಯಾಂಕ್ ಅಂತನ ಮುಚರ್ನ್ ಮುಂಬೈ ಇದು. ಇವರಿಂದ ನಾವು ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಥರ ಅನಾನುಕೂಲ ಆಗ್ತೈತಿ, ನಿಮ್ಮಿಂದ ಒಂದು ಟ್ರಸ್ಟಿಂದ ನಮಗೆ ಒಂದು ಅನುಕೂಲ ಆಗ್ಬೇಕು ಅಂತ ಕೇಳಿಕೊಂಡು ಅವ್ರ ಪಾಪ ತುಂಬ ಹೃದಯಪೂರ್ವಕವಾಗಿ ಒಂದು ನಮ್ಮ ವನಯಾತ್ರಿಯವರು ನಮಗೆ ರಘು ಸಾರ್ ಅಂತಿದ್ದಾರೆ, ವನಯಾತ್ರಿ ಪ್ರವೀಣ್ ಅವರು ಹಾಗೂ ಹೊಸಟ್ ಸಂಸ್ಥೆ ಸುಧೀರ್ ಅವರು ಅಷ್ಟು ನಾವು ಕೈ ಜೋಡಿಸಿ ನಮ್ಮ ಹೊನ್ನಾಳಿ ತಾಲೂಕು ನಂಬರ್ 1 ಸ್ಥಾನ ಮಾಡಬೇಕು ಅಂತೇಳಿ ಇಂಥ ಸಂಘ ಸಂಸ್ಥೆಗಳನ್ನ ಹಿಡ್ಕೊಂಡು ಇವತ್ತು ನಮ್ಮ ಹೊನ್ನಾಳಿ ತಾಲೂಕಿಗೆ ವಿಶೇಷವಾಗಿ ನಮ್ಮ ಸ್ಟೇಟ್ನಲ್ಲಿ ಎಲ್ಲೋ ಸೈಕಲಿಂದ ವಿತರಣೆ ಮಾಡ್ತಾಯಿಲ್ಲ, ಅದು ಹೊನ್ನಾಳಿ ತಾಲೂಕಿನಲ್ಲಿ ನಾವು ಮಾಡ್ತಾಯಿದ್ವಿ. ಹೊನ್ನಾಳಿ ತಾಲೂಕು 50 ಸೈಕಲ್ ವಿತರಣೆ ಉಚಿತವಾಗಿ ಅವ್ರಿಗೆ ಕೊಡ್ತಾಯಿದ್ವಿ ಮಕ್ಕಳಿಗೆ ಎಜುಕೇಷನ್ ಹೋಗ್ಲಿ ಅಂತ.
ಅದೇ ಮೊನ್ನೆ ಮಿಕೋ ಕೆಪೋ ಅಂತ ಒಂದು ಕಂಪನಿಯವ್ರು ಬಂದರು ಅವ್ರು ಹಿಡ್ಕಂದ್ವಿ ಮಕ್ಕಳಿಗೆ ಭಾಳ ಅನಾನುಕೂಲ ಆಗ್ತೈತಿ ಇಲ್ಲಿ ಬ್ಯಾಗಿಂದಾಗಲಿ ಒಂದು ಪುಸ್ತಕ ಒಯ್ಬೇಕಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯವರಿಗೆ ಅನುಕೂಲ ಆಗ್ತೈತಿ ಪಾಪ ಅವರು ಒಳ್ಳೆ ತುಂಬ ಹೃದಯಪೂರ್ವಕವಾಗಿ ನಿಮಗೇನು ಮೂಲ ಸೌಕರ್ಯ ಬೇಕೇಳಿ ಕೇಳಿ ಕೊಡ್ತೀವಿ ಅಂದರು ಇವತ್ತು ಅವ್ರು 1300 ಮಕ್ಕಳಿಗೆ 1300 ಮಕ್ಕಳಿಗೆ ಒಂದು 305 ರೂಪಾಯಿ ನೀರಿನ ಬಾಟ್ಲು 650 ರೂಪಾಯಿ ಒಂದು ಸ್ಟ್ಯಾಂಡ್ ಒಂದು ಬ್ಯಾಗು ಸ್ಟ್ಯಾಂಡ್ ಸೇರಿ ಒಟ್ಟು ಟೋಟಲ್ 1000 ರೂಪಾಯಿ ಮುಂದೆ ಕೊಡ್ತೈತಿ ಅವ್ರು 1300 ಮಕ್ಕಳಿಗೆ ಈ ಥರ ಕೊಟ್ಟರು ಇವತ್ತು ಮಕ್ಕಳು ಖುಷಿಯಿಂದ ಶಾಲೆ ಏ ನಾವು ಇಪ್ಪಟ್ಟು ಶಾಲೆ ಬಿಡಲ್ಲ ನಾವು ಇಪ್ಪಟ್ಟು ಕಾಯಿ ನಾವು ಗೌರ್ಮೆಂಟ್ ಶಾಲೆಗೆ ಹೋಗ್ಬೇಕು ನಾವು ಪ್ರೈವೇಟ್ಗೆ ಹೋಗಲ್ಲ ಅಂತೇಳಿ ಭಾಳ ಮಕ್ಕಳು ಇರ್ತಾರೆ ನಾವು ಈ ಥರ ಆಕರ್ಷಣೆ ಮಾಡಿ ಒಂದು ಗೌರ್ಮೆಂಟ್ ಶಾಲೆ ಬೆಳೆಸ್ಬೇಕು ಅನ್ನೋ ಉದ್ದೇಶ ಮೇಲೆ ನಾವು ಈ ಥರ ಹೋರಾಟಗಳು ಅಂಕೇತೀವಿ ನಾವು ಸರ್ಕಾರದಿಂದ ನೋಡಿ ಸರ್ಕಾರ ಭಾಳ ಎಜುಕೇಷನ್ ಒತ್ತು ಕೊಡ್ತೈತಿ ಎಜುಕೇಷನ್ ಒತ್ತು ಕೊಡ್ತೈತಿ ಅಂತಾರೆ ಈ ಸರ್ತಿ ಕೋರ್ಟು ಚೀಮರಿ ಹಾಕಿರೋರಿಗೆ ಒಂದು ಸಮವಸ್ತ್ರ ಕೊಡೋಕ್ಕಾಗಿಲ್ಲ ಒಂದೇ ಸರ್ ಕೊಡೋರಿ ಸರ್ ಅದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕರೆಕ್ಟ್ ಅವ್ರು ಹೇಳ್ತಿದ್ದೆ ಸಮವಸ್ತ್ರ ಸಿಕ್ತಿತ್ತು ಬುಕ್ಸು ಕಂಪಲ್ಸರಿ ಬುಕ್ ಸಿಗ್ತಾ ಇತ್ತು ಇಷ್ಟ ಸರ್ಕಾರಿ ಶಾಲೆಗಳು ಸರಿಯಾಗಿ ಬುಕ್ಸೇ ಸಿಕ್ಕಲ್ಲ ಸರ್ತಿ ಎಜುಕೇಷನ್ ಏನಕ್ಕಪ್ಪ ಎಜುಕೇಷನ್ ನಾವು ಸರ್ಕಾರ ಹಂಗೆ ಒತ್ತು ಕೊಡ್ತದೆ ಇದನ್ನು ಒತ್ತು ಕೊಡ್ತದೆ ಅಂತ ಎಲ್ಲೈತು ಒತ್ತು ಒಟ್ಟೇನಪ್ಪ ಅಂದರೆ ಸರ್ಕಾರಿ ಶಾಲೆ ಇವರು ಏನಪ್ಪ ಅಂದರೆ ಪ್ರೈವೇಟ್ಗಳಿಗೆ ಭಾಳ ಜನ ಕೆಲವರು ಪ್ರೈವೇಟ್ಗಳು ಓಪನ್ ಮಾಡ್ಕೊಂಡ್ರೆ ಆ ಪ್ರೈವೇಟ್ಗಳಿಗೋಸ್ಕರ ಇಲ್ಲಿ ಕಾನ್ವೆಂಟ್ ಗೌರ್ಮೆಂಟ್ ಶಾಲೆಯನ್ನು ಹತ್ತಿಕ್ಕೆ ನೋಡ್ತಾರೆ ನಾವು ಹತ್ತಿಕ್ಕೆ ಯಾಕೆ ಕಾಣಕ್ಕೆ ಬಿಡಲ್ಲ ನಾವಿಂಥ ಸಂಘ ಸಂಸ್ಥೆಯರಾಗಲಿ ಪ್ರತಿಯೊಬ್ಬ ಬಡವನು ಒಂದು ಗೌರ್ಮೆಂಟ್ ಕಾನ್ವೆಂಟ್ ಮಕ್ಕಳು ಕಳಿಸ್ಬೇಕು ಅಂದರೆ 15,000 25,000 30,000 ಡೊನೇಷನ್ ಕಟ್ಟಬೇಕು ಅವು ಅವ್ರ ಕೈಲಾಗಲ್ಲ ಅಲ್ಲಿ ಎಜುಕೇಷನ್ನು ಕುಸಿತ ಆಗತ್ತೆ ಹಂಗಾಗಿ ನಾವೇನಪ್ಪ ಸರ್ಕಾರಿ ಶಾಲೆ ಬೆಳೆಸ್ಬೇಕು ಅನ್ನೋ ಉದ್ದೇಶ ಮೇಲೆ ಹೋಗಿ ಈ ಥರ ಸ್ಕೀಮ್ ಹಾಕಿದ್ದು ಮುಂದಿನ ಸಲ ಈಗ ಇದೇ ರೀತಿ ಎಕ್ಸೈಜ್ ಅನ್ನು ಕೂಡ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ ಬೆಂಗಳೂರಲ್ಲಿ ಇಡ್ತೀವಿ ಕೊಡ್ತಾಯಿದ್ರು ಅವರು ಅದು ಒಂದು ದಾರಿ ಅವರು ಒಂದು ಮಾರುತಿ ಮೆಡಿಕಲ್ ಅಂತ ಅವರು ಮಾರುತಿ ಮೆಡಿಕಲ್ ಎಲ್ಲ ನಮಗೆ ಎಕ್ಸೈಜ್ ಕೊಡ್ತಾಯಿದ್ದಾರೆ ಅದೇ ರೀತಿ ಪ್ರತಿ ಒಂದು ಕಂಪ್ಯೂಟ್ರು ನಮ್ಮ ವನಯತ್ರ ಸಂಸ್ಥೆಯವರು ಕಂಪ್ಯೂಟರ್ ವ್ಯವಸ್ಥೆ ಮಾಡೋಣ ಭಾಳ ಶಾಲೆಗಳಿಗೆ ಇರ್ತಾರೆ ಕಂಪ್ಯೂಟರ್ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ ಒಟ್ಟು ನಮಗೆ ಏನಪ್ಪ ಗೌರ್ಮೆಂಟ್ ಶಾಲೆಗೆ ಮಕ್ಕಳು ಎಜುಕೇಷನ್ನು ನಮಗೆ ಫಸ್ಟ್ ಇರಬೇಕು ಎಜುಕೇಷನ್ ಮಾಡ್ಕೊಂಡು ನಮ್ಮ ದೇಶ ಅಭಿವೃದ್ಧಿ ಮಾಡಬೇಕು ನಮಸ್ಕಾರ ನಾನು ರುದ್ರನಾಯ್ಕ ಅಂತ ಹೇಳ್ಬಿಟ್ಟು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ನಾವು ಶಿಕ್ಷಣವೇ ಶಕ್ತಿ ಎಂಬ ಮೂಲ ನಮ್ಮಲ್ಲಿ ಸರ್ಕಾರಿ ಶಾಲೆ ಬೆಳೆಯಲಿ ಉಳಿಯಲಿ ಅಂತ ಹೋರಾಟಕ್ಕೆ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ನಾನು 2008 ಎಸ್ ಟಿ ಎಮ್ ಸಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈಗಲೂ ಮಾಡ್ತಾಯಿದ್ದೀವಿ ಇತ್ತೀಚೆಗೆಲ್ಲ ನಮ್ಮ ತಂಡ ಶಿವಲಿಂಗಪ್ಪ ಅಧ್ಯಕ್ಷರಾದ ಮೇಲೆ ನಮ್ಮ ತಂಡ ಹೊರನಾಡು ತಾಲೂಕಲ್ಲಿ ಒಳ್ಳೆ ಚುರುಕಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ತಾಲೂಕಿನಲ್ಲಿ ಶಿಕ್ಷಕರಿಗೆ ಒಂದು ಮನವಿ ಇದೆ ಏನಂದು ಏನು ನೇರವಾಗಿ ಅವರು ಗುರುಗಳು ಸರಿಯಾದ ರೀತಿಯಲ್ಲಿ ಒಂದು 5 ನಿಮಿಷ ಲೇಟಾಗಿ ಬಂದರೂ ಪರವಾಗಿಲ್ಲ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಟ್ಟಿದ್ದೆ ಆದರೆ ಶಿಕ್ಷಣದ ಮುಂಚೂಣಿಯಲ್ಲಿ ಕೆಲಸ ಮಾಡಲಿ ಅವರವ್ರ ವಿಚಾರದಲ್ಲಿ ಅವರ ವಿಷಯದಲ್ಲಿ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಆ ವಿಚಾರದಲ್ಲಿ ಸರಿಯಾದಲ್ಲಿ ಪಾಠ ಮಾಡಲಿ ಮಕ್ಕಳಿಗೆ ಚೆನ್ನಾಗಿ ಇದಾಗಲಿ ಯಾಕಪ್ಪ ಅಂದರೆ ನಾವು ಬಡ ಶಾಲೆ ಸರ್ಕಾರಿ ಶಾಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಇವೇನು ಪರಿಕರಗಳನ್ನು ಏನು ಕೊಡ್ತಾ ಇದ್ದೀವೋ ಅದು ಒಂದೇ ಮೂಲ ಅಲ್ಲ ಇವತ್ತು ಶಿಕ್ಷಣ ಶಾಲೆ ಒಳಗೆ ಶಿಕ್ಷಕರಿಗೆ ಹೇಳ್ತಾ ಇದ್ವಿ ಶಾಲೆ ಒಳಗಿನ ಕೆಲಸ ನೀವು ಮಾಡಿ ಹೊರಗಿನ ಕೆಲಸ ನಾವು ಮಾಡ್ತಾಯಿದ್ವಿ ಗುರುಗಳೇ ದಯವಿಟ್ಟು ನೀವು ತಾಲೂಕಾದ್ಯಂತ ಏನಿರ್ತಕ್ಕಂಥ ಶಿಕ್ಷಕರಲ್ಲಿ ಮನವಿ ನೀವು ದಯವಿಟ್ಟು ಮಕ್ಕಳಿಗೆ ಶಿಕ್ಷಣದಲ್ಲಿ ಬರಂಗೆ ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪಾಗಲಿ ಮಾಡಿದರೆ ಎಸ್ ಡಿ ಎಮ್ ಸರ್ ಅವ್ರನ್ನೆಲ್ಲ ಸಮುದಾಯ ನಾವು ಕೆಲಸ ಮಾಡಿಸ್ತೀವಿ ನೀವು ಸಹ ಹೋರಾಟ ಮಾಡಿ ಶಿಕ್ಷಣವೇ ಶಕ್ತಿ ಎಂಬ ಮೂಲ ಹೊರಬರಲಿ ಹೊನ್ನಾಳಿ ತಾಲೂಕಿಂದಲೇ ಹೋರಾಟ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ಮತ್ತು ಇವೇನು ಎಲ್ಲ ಶಾಲೆಗಳಿಗೆ ಪರಿಕರ ಕೊಡ್ತಾ ಇದೆಲ್ಲ ನಮ್ಮ ರಘು ಸರ್ ಅವರು ಪ್ರವೀಣ್ ಸರ್ ಅವರು ಬೆಂಗಳೂರಿನ ಇವರಿಗೆ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕಪ್ಪ ಅಂದರೆ ಕೇಳಿದ ತಕ್ಷಣ ಯಾರೂ ಕೊಡಲ್ಲ ಇವತ್ತು ನಮ್ಮ ಹಳ್ಳಿಗಳಲ್ಲಿ ದೊಡ್ಡವ್ರು ಶ್ರೀಮಂತ ಇರ್ತಾರೆ ಆದರೆ ಬಡ ಮಕ್ಕಳಿಗೆ ಯಾರೂ ಕೊಡಲ್ಲ ಸರ್ಕಾರಿ ಶಾಲೆ ಯಾರೂ ಕೊಡಲ್ಲ ಇವತ್ತು ಒಂದು ಕಡೆ ಶೌಚಾಲಯ ಇಲ್ಲ ಒಂದು ಕಡೆ ಮೈದಾನ ಇಲ್ಲ ಅಷ್ಟು ಹಾಳಾಗಿರೋಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ ಅದನ್ನೆಲ್ಲ ಅಲ್ಲಿ ಆಯಾ ತಾಲೂಕು ಆಯಾ ಶಾಲೆ ಅಧ್ಯಕ್ಷರು ಅದನ್ನು ನಿರ್ವಹಣೆ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯನ ಪಡೆದು ಶಾಸಕರಿಂದಾಗಲಿ ಟಿ ಪಿ ಮೆಂಬರಿಂದ ಆಗಲಿ ಜಿಲ್ಲಾ ಪಂಚಾಯತ್ ಮೆಂಬರಿಂದ ಆಗಲಿ ಎಮ್ ಎಲ್ ಸಿ ಆಗಲಿ ಅವರಿಂದ ಏನು ಬರ್ತದೋ ಪಂಚಾಯತಿ ಅಧ್ಯಕ್ಷರಿಂದಾಗಲಿ ಪಡ್ಕೊಂಡು ಶಾಲೆ ಅಭಿವೃದ್ಧಿ ಮಾಡಲಿ ಅಂತ ನಾನು 2 ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಕಣ್ರಿ ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಮನೆ